ಹಲೋ ನಮಸ್ತೆ ಸರ್. ಹ್ಮ್ ಮಂಗಳೂರಿಂದ ಮಾತಾಡು ಸರ್. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದೆಲ್ಲ ಸರ್ ಮಂಗಳೂರಿಂದ. ಹೇಳ ಏನು? ಏನಿಲ್ಲ ಸರ್, ನಿಮ್ದು ವೃಕ್ಷ ರಕ್ಷಕ ಅಂತ ನೀವೊಂದು ಮಾಡಿದ್ರಲ್ಲ ಸರ್, ಅದನ್ನು ಅದನ್ನೇ ನಾವೊಂದು ಇನ್ಸ್ಪೈರ್ ಆಗಿ ತಗೊಂಡು ನಾವು ಕೂಡ ಒಂದು ಮರ ಗಿಡ ಎಲ್ಲ ನೆಡ್ಬೇಕಂತ ಒಂದು ಪ್ಲಾನ್ ಹಾಕಿದೀವಿ ಸರ್. ನಮ್ದು ಅದೇ ನೀವು ಅಪಾರ್ಥ ಮಾಡ್ಕೊಂಡಿರೋದು ವೃಕ್ಷ ರಕ್ಷಣ. ವೃಕ್ಷ ರಕ್ಷಾ ಅಂದ್ರೆ ಏನು ಅರ್ಥ? ಇದು ಮರಗಳನ್ನು ಕಾಯುವವ ಕಾಯುವವ ಮರಗಳನ್ನ ನೆಡುವವ ಅಂತ ಹೇಳಿದೀನಿ. ಇಲ್ಲ ಸರ್, ನೆಟ್ಲಿ ಇವಾಗ ಇವಾಗ ದೇಶ ರಕ್ಷಾ ಅಂದ್ರೆ ಏನಪ್ಪ, ರಕ್ಷಣಾ ದಳ ಅಂದ್ರೆ ಏನಪ್ಪ, ದೇಶವನ್ನು ಕಾಯುವವ ಅಂದ್ರೆ ದೇಶದಲ್ಲಿ ಎಲ್ಲ ಜನಗಳನ್ನ ನೆಡ್ತಾರೇನವ್ರು? ಇಲ್ಲ ಸರ್, ನಿಮ್ಮ ಗುರಿ ಏನ್ ಗೊತ್ತಾ, ಜನಗಳಿಂದ ಹಾನಿಗೊಳಗಾದ ಮರಗಳನ್ನು ಗಿಡಗಳನ್ನು ಕಾಪಾಡೋದಷ್ಟೇ. ನೆಡೋದಕ್ಕ ಒಂದು ಮಳೆ ಸಾಕು, ನೀನ್ ನೆಡ್ಲಾರ್ದಷ್ಟು ನೆಟ್ ಬಿಡುತ್ತೆ ಪ್ರಕೃತಿ. ರಕ್ಷಣೆ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು. ಮತ್ತೆ ನಿಮ್ಗೆ ಇಷ್ಟವಾದ ಮರಗಳು ನಿಮ್ ಊರ್ಲಿ ಇಲ್ದೆ ಇದ್ರೆ ತಂದು ನೆಡ್ಬೇಕಪ್ಪ. ಅದು ಅದೊಂದು ಮಾಡಿ ಅಷ್ಟೇ, ಸುಮ್ನೆ ನಿಮ್ಗೆ ಬೇಕಾಗಿರೋ ಮರಗಳನ್ನ ತಂದು ನೆಟ್ಕೊಳ್ಳಿ. ಆದ್ರೆ ಪ್ರಕೃತಿನ ನೀನು ನೆಟ್ಟು ಬೆಳೆಸ್ತೀನಿ ಅಂದ್ರೆ ಆಗೋದಿಲ್ಲ ಅದು, ಯಾಕಂದ್ರೆ ದೇವರು ಬೆಳೆಸಿರೋ ಪ್ರಕೃತಿ ಇದು. ಇವಾಗ ನಿನಗೆ ಚಕೋತ ಬೇಕು, ಹಲಸು ಬೇಕು, ಒಳ್ಳೆ ಹಲಸು ಪ್ರೋಟೀನ್ ಇರೋದು, ಅದ್ರ ಬೀಜ ತಂದು ನಿಮ್ ಮನೇಲಿ ಹಾಕೊಳ್ಳಿ. ಬೇಕಾದ್ರೆ ಅದು ನೀವು ತಿಂದ ಹಣ್ಣುಗಳನ್ನ ರುಚಿಗೆ ತಕ್ಕಂತೆ ಇಷ್ಟಪಟ್ಟು ನೀವು ಮನೆ ಮುಂದೆ ಹಾಕೋಬಹುದು, ಊರಲ್ಲಿ ಹಾಕೋಬಹುದು, ಅದು ಬೇರೆ, ಅದು ಅದು ಬೆಳಿಕೊಂಡೋಗುತ್ತೆ. ಆದ್ರೆ ವೃಕ್ಷ ರಕ್ಷಕನ ಮುಖ್ಯ ಗುರಿ ವೃಕ್ಷಗಳನ್ನ ರಕ್ಷಿಸುವುದು. ಆದ್ರಿಂದ ನೀವು ರಕ್ಷಿಸ್ತಾ ಹೋದ್ರೆ ಸಾಕು, ಅದ್ರ ವಂಶ ಅದು ಬೆಳೆಸ್ಕೊಳುತ್ತೆ. ನೀನ್ ಅನ್ಬೋದು ಇನ್ನೇನ್ ಸರ್ ಅಂತ, ಹಾಗಾದ್ರೆ ನೀನು ನಿನ್ನ ಮಕ್ಕಳನ್ನು ನಾನು ಬೆಳೆಸುತ್ತೇನೆ ಕೂಡ ಅಂದ್ರೆ ಕೊಡ್ತೀಯನ? ಇಲ್ಲ ಸರ್, ನನ್ನ ಹತ್ರ 1,00,000 ರೂಪಾಯಿ ಆಸ್ತಿ ಇದೆ, ನಿನ್ನ ಮಕ್ಕಳನ್ನ ನಾನ್ ಸಾಕ್ತೀನಿ ಕೂಡ ಅಂದ್ರೆ ಕೊಡ್ತೀಯನ? ಇಲ್ಲ ಸರ್. ಹಂಗೆ ಮರಗಳಿಗೂ ನಿನ್ನಷ್ಟೇ ಸ್ವಾಭಿಮಾನ ಇರುತ್ತೆ, ಅವ್ರ ಮಕ್ಕಳನ್ನ ಇನ್ನೊಬ್ರು ಎಲ್ಲ ಬೆಳೆಸೋದು ಗಿಳಿಸೋದು ಅದು ಇಷ್ಟಪಡೋದಿಲ್ಲ. ಅದು ರೈತರು ಮಾಡಿದ್ರೆ ಅವ್ರ ಜನಕ್ಕೆ ಆಹಾರಕ್ಕೋಸ್ಕರ ಬೆಳೆಸ್ಬೋದು, ಅದು ಅವರ ಹಕ್ಕಿರುತ್ತೆ. ಇದು ಪ್ರಾಕೃತಿಕವಾದ ವಿಚಾರಗಳನ್ನ ಅರಣ್ಯಕ್ಕೆ ಸಂಬಂಧಿಸಿದ್ದನ್ನ ಯಾರು ಬೆಳೆಸಿದ್ರೆ ಬೆಳೆಯೋದಿಲ್ಲ, ಬೆಳೆಸಿದ್ರೆ ಬಿಡೋದಿಲ್ಲ. ಅದು ನಾವು ಮಾನವನಿಂದ ವಿಕೃತಗೊಂಡ, ಅದೇ ಹಸು ತಿಂದಿದೆ ಬಿಟ್ಬಿಡು, ಪ್ರಾಣಿಗಳು ತಿಂತಾ ಇದೆ ಬಿಟ್ಬಿಡು, ಆದ್ರೆ ಮನುಷ್ಯ ಕಡಿದ್ರೆ ಅಥವಾ ಮನುಷ್ಯ ಘಾಸಿಗೊಳಿಸಿದ್ರೆ, ಮೊಳೆ ಹೊಡೆದ್ರೆ, ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ, ಪಾತಿ ಇಲ್ದಂಗ್ ಮಾಡಿದ್ರೆ, ಅದನ್ನ ರಕ್ಷಿಸಣೆ ಮಾಡಿ ಸಾಕು. ಸಿಂಪಲ್, ವಾರಕ್ಕೊಂದ್ಸಲ 1 ಗಂಟೆ ನೀವು ಕೊಡಿ, ಎಲ್ಲಾರು ಜಾಸ್ತಿ ಕೊಡಕ್ ಹೋಗ್ಬಿಡಿ. ಓಕೆ ಸರ್. ಇವಾಗ ಅರ್ಥ ಆಯ್ತಾ? ಏನಾದ್ರೂ ಅಪಾರ್ಥ ಆಯ್ತಾ? ಇಲ್ಲ ಸರ್, ಅರ್ಥ ಕ್ಲಿಯರ್ ಆಗಿ ಅರ್ಥ ಆಯ್ತು ಸರ್. ಅಷ್ಟೇ, ನಾವೆಲ್ಲ ವೃಕ್ಷ ರಕ್ಷಕರಾಗ್ಬಿಟ್ರೆ ನಮ್ ನಮ್ ಮನೆ ಮುಂದೆ ಇರೋ ಮರಗಳನ್ನ, ಆಫೀಸ್ ಮುಂದೆ ಇರೋ ಮರಗಳನ್ನ ನಾವು ಜವಾಬ್ದಾರಿ ತಗೊಂಡು ರಕ್ಷಣೆ ಮಾಡ್ಬಿಟ್ರೆ, ಸರ್ಕಾರದವರಾಗ್ಲಿ ಸರ್ಕಾರದವರಲ್ದೇ ಇರೋರಾಗ್ಲಿ, ಅಧಿಕಾರಿಗಳಾಗ್ಲಿ ಅನಧಿಕಾರಿಗಳಾಗ್ಲಿ, ಬಂದು ನಮ್ಮ ವೃಕ್ಷನ ಡ್ಯಾಮೇಜ್ ಮಾಡಿದ್ರೆ ನಾವು ಬಿಡಬಾರ್ದು. ನಾವು ಅದರ ರಕ್ಷಕರು ಅಂದ್ರೆ ಒಂದು ಆರ್ಮಿ ಇದ್ದಂಗೆ. ಇದನ್ನ ಮಾಡಿ ನೀವು. ಮತ್ತೆ ನಿಮ್ ಮೂರು ಸಸ್ಯಶ್ಯಾಮಲ ಆಗದಿದ್ರೆ ಅವ್ ಕೇಳ. ಓಕೆ ಸರ್. ಮತ್ತೊಂದು ವಿಷಯ ಸರ್, ಇದು ನಿಮ್ಮನ್ನೊಂದ್ಸಲ ಭೇಟಿ ಆಗ್ಬೇಕಿತ್ತು ಸರ್. ಏನಕ್ಕೋ ಈ ಕಾಲದಲ್ಲಿ, ಈ ಟೆಕ್ನಾಲಜಿ ಕಾಲದಲ್ಲಿ ಭೇಟಿ ಯಾಕೆ ಆಗ್ಬೇಕಪ್ಪ? ಏನು ಎಲ್ಲ ಫೋನ್ ಅಲ್ಲೇ ಆಗತ್ತೆ, ನೋಡ್ಬೋದು, ಮಾತಾಡ್ಬೋದು, ವಿಡಿಯೋಸ್ ಅಲ್ಲೆಲ್ಲ ಇನ್ಫಾರ್ಮೇಶನ್ ಸಿಗತ್ತೆ, ಇನ್ ನೋಡಿ ಏನೋ ಮಾಡೋದು ಸರ್. ಹಂಗೆ ಏನೋ ಒಂದು ನೋಡ್ಬೇಕಂತ ಅನಿಸ್ತಾ ಇದೆ. ಹಿಂಗೆ ನೋಡ್ಬೇಕು ಅಂತ ಅನ್ಸಿ ಹಿಂಗೆ ಫೀಲಿಂಗ್ಸ್ ಬಂದು ನಟರು ತಲೆ ಮೇಲೆ ಕುತ್ಕೊಂಡು ಕೆಲವರು ಜೂಜಾಡಿಸಿ ಜನಗಳನ್ನ ಹಾಳು ಮಾಡ್ತಾ ಇರೋದು. ಹಿಂಗೆ ತಲೆ ಮೇಲೆ ಒತ್ಕೋಬಾರ್ದು ಯಾರನೇ ಆಗ್ಲಿ. ನೀವು ಏನ ನೋಡೋದಕ್ಕೆ, 2 ಕಾಲು 2 ಕೈ ಇರುತ್ತೆ, ಆದ್ರೆ ಇವರೆಲ್ಲ ಎಷ್ಟು ತಲೆ ಮೇಲೆ ಕುತ್ಕೊಂಡು ದೇಶನ ನೋಡೋ, ಯಾವತ್ತು ನಿಲ್ಲಿಸ್ಬಿಡ್ತೀವಿ ನಾವು, ಇದೇ ಲಾಸ್ಟ್ ಬುದ್ಧಿ ಇಲ್ದೆ ಮಾಡಿದೀವಿ ಅಂತ ಹೇಳಿದ್ರು ಕೂಡ ಇವ್ ಮತ್ತೆ ಇನ್ನೊಂದಕ್ಕೆ ಆಡ್ಕೊಡ್ತಾ ಇದಾರೆ ಅಂದ್ರೆ ಜನನ ಹಾಳು. ಇವಾಗ ನೋಡಿ, ಇದು ಮಾದಕ ದ್ರವ್ಯಗಳು ಎಷ್ಟು ನಾಚಿಕೆಗೆ ಹೇಳಿದ ಕೆಲಸಗಳು ಇವೆಲ್ಲ, ಯಾಕಂದ್ರೆ ಜನ ತಲೆ ಮೇಲೆ ಕುಡಿಸ್ಕೊಂಡಿದ್ದಕ್ಕೆ. ಆಯ್ತು ಸರ್, ಅದು ನೋಡಿದೀವಿ ನೋಡಿದೆ ಸರ್, ನೋಡಿದೀವಿ, ಟಿಕೆಟ್ ಕೊಟ್ಟಿದೀವಿ, ನಿಮ್ ಪಿಕ್ಚರ್ ನೋಡಿದೀವಿ, ಅಷ್ಟೇ ಆಯ್ತು. ಎಲ್ಲೋ ಹೋದಾಗ ಎದುರುಗಡೆ ಬಂದ, ಓಕೆ ಚೆನ್ನಾಗಿದೀಯಾ, ಚೆನ್ನಾಗಿದ್ದೀಯಮ್ಮ, ನೀನು ಒಳ್ಳೆ ನಟನೆ ಮಾಡಿದ್ಯಾ, ಅಷ್ಟಕ್ ನಿಲ್ಲಿಸ್ಬೇಕು. ಏನು ತಲೆ ಮೇಲೆ ಕುಡಿಸ್ಕೊಂಡು ಆ ಹಬ್ಬ ಹುಟ್ಟಿದ ಹಬ್ಬ ದೂರ ದೂರದಿಂದ ಹೋಗಿ ಇವಾಗ ಎಷ್ಟು ದುಃಖ ಆಗತ್ತೆ, ಅದೇ ತಪ್ಪು ನಡೆ ನಡೆದಾಗ ಅವರು. ಇಲ್ಲ ಸರ್, ನಾನೊಂದು ಒಂದು ನಿಮ್ಗೆ ಒಂದು ವಿಷಯ ಒಂದು ನಾನು ಹೇಳ್ಬೇಕಿತ್ತು ಸರ್. ನಾನು ಕೂಡ ಇದು ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ. ಆದ್ರೆ ನೀವು ನಿಮ್ಮ ರೀತಿಯಲ್ಲಿ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರು ಅವಾಗ ನನಗೆಲ್ಲ ಅರ್ಥ ಆಯ್ತು, ಅವರೆಲ್ಲ ಹೀರೋಸ್ ಅಲ್ಲ. ಹೀರೋ ಆದ್ರೂ ಹೀರೋ ಆಗ್ಲೂಬಹುದು. ಇವಾಗ ನೋಡು, ಕೆಲವರು ಇದಾರೆ
ಹೀರೋಯಿಸಂನ ತೋರಿಸ್ತಾ ಇದಾರೆ, ಹೆಣ್ಣು ಮಕ್ಕಳು ತೋರಿಸ್ತಾ ಇದಾರೆ ತಮ್ಮ ಹೀರೋಯಿಸಂ. ಹೀರೋಯಿಸಂ ನ ತೋರಿಸುವಂತ ಅವರು ನಡೆಯಂತೆ ನುಡಿಯುವವರು, ನುಡಿಯಂತೆ ನಡೆಯುವವರು ಬೇಕಾಗಿದೆ ನಮಗೆ, ಅಂತವ್ರು ಬೇಕು. ಅವ್ರನ್ನು ಕೂಡ ನೀವು ತಲೆ ಮೇಲೆ ಹತ್ತಿಸ್ಕೋಬಾರ್ದು ಅಷ್ಟೇ. ಅವ್ರವ್ರ ಗೌರವ ಅವ್ರವ್ರಿಗಿದೆ, ನಿಮ್ಮ ವೃತ್ತಿ ನಿನಗೆ, ಎಲ್ಲಾರನು ಅಷ್ಟೇ ಪ್ರೀತಿ ಗೌರವಿಸ್ಬೇಕು. ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಸರ್ಕಾರ ಕೂಡ ಮನ್ನಣೆ ಕೊಡಬೇಕು, ಅವ್ರಿಗೆ ಅವಾರ್ಡ್ ಕೊಡಬೇಕು, ಪದವಿ ಪುರಸ್ಕಾರಗಳು ಕೊಡ್ಲಿ. ಆದ್ರೆ ಈ ರೀತಿ ನೀನ್ ಹೇಳದಿಲ್ಲ ನೋಡ್ಬೇಕು ಸರ್, ಬೇಡ ಬಂಗಾರು. ದೇ ಭಗವಂತ ನೋಡ್ಲೇಬೇಕು ಅನ್ಸಿದ್ರೆ ಯಾವತ್ತಾದ್ರೂ ಮೀಟ್ ಮಳೆ ಮಾಡಿಸ್ತಾರೆ ನೋಡ್ಬೇಕಾದ್ರೆ. ನೀನೇ ಹೇಳ್ತೀಯ ನಿಜ ಆಯ್ತು ನೋಡಿ ಸರ್ ಅಂತ. ಇಲ್ಲ ಸರ್, ಆದ್ರೂ ಕೂಡ ನನ್ಗೆ ನನ್ಗೆ ಅಂದ್ರೆ ನಾವು ಇವರು ನಿಮ್ಮ ತರ ಇನ್ಫಾರ್ಮೇಶನ್ ಹೇಳುವವರು ಒಬ್ರು, ಅವರು ಸದ್ಗುರು ಅಂತ ಇದ್ದಾರೆ. ನಾನು ಸದ್ಗುರು ಮತ್ತು ಅವ್ರು ನಿಮ್ದು ಡೈಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಆದ್ರೆ ಅವರನ್ನಂತೂ ಹೀಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಿಮ್ಮನ್ನಾದ್ರೂ ನೋಡ್ಬೇಕಂತ ನನ್ನ ಮನಸ್ಸಲ್ಲಿದೆ ಸರ್. ಅದಕ್ಕೆ ಎಲ್ಲ ಒಂದೇ ಕಣ. ಆಕ್ಚುಲಿ ಯಾರನ್ನು ತಲೆ ಮೇಲೆ ಹತ್ತಿಸ್ಕೋಬೇಡ. ನಾಳೆ ಅಹೋರಾತ್ರ ಕೂಡ 40 ರೂಪಾಯಿ ಕೊಡಿ ಮರಕ್ಕೆ, ಒಂದೊಂದು ಮರಕ್ಕೆ ಅಂದ್ರೆ ಕಾಲಲ್ಲಿ ಒದ್ದು ಕಳಿಸಿ. ಯಾರ ಅಹೋರಾತ್ರ ಕೂಡ ಕೇರ್ ಮಾಡ್ಬಿಡಿ. ಹಣ ಇದು ವೃಕ್ಷ ರಕ್ಷಾ ಹಣವಿಲ್ಲದ ಹಣವಲ್ಲದ ಆರ್ಗನೈಸೇಷನ್. ನೀವೆಲ್ಲ ತನು ಮನ ಧನಗಳಿಂದ ಮಾಡ್ಬೇಕಾಗಿರೋದು. ಇದಕ್ಕೆ ನಾನ್ ನಿಮ್ಮ ನಿಮ್ಮೂರು ವೃಕ್ಷ ಕಾಪಾಡ್ತೀನಿ, ನನಗೆ 50 ರೂಪಾಯಿ ಕೊಡಿ 60 ರೂಪಾಯಿ ಕೊಡಿ ಒಂದು ಮರಕ್ಕೆ ಅಂತ ಹೇಳಿದ್ರೆ ಅದು ಕೊಡೋದು ಅಂತವೆಲ್ಲ ನೀವು ಎನ್ಕರೇಜ್ ಮಾಡ್ಬಿಡಿ ದಯವಿಟ್ಟು. ಸಂತ ಅಂದ್ರೆ ಏನ್ ಗೊತ್ತೇನೋ, ಸಂತ ಅಂದ್ರೆ ಹಣವನ್ನು ಮುಟ್ಟದವನು ಅಂತ ಅರ್ಥ. ಗುರು ಅಂತ ಯಾಕೆ ಅನ್ಬೇಡಿ ಅಂತ ಹೇಳ್ತೀನಿ ಅಹೋರಾತ್ರ. ಇವನು ಹೊಟ್ಟೆ ಪಾಡಿಗೆ ಇವನು ಏನೋ ಅವನು ವೃತ್ತಿ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಬದುಕ್ತಾ ಇದ್ದಾನೆ. ಇವನು ಗುರು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಗುರು ಅಂದ್ರೆ ಹಣವನ್ನು ಮುಟ್ಟದವನು ಅಂತ ಅರ್ಥ. ಮತ್ತೆ ಮಾತನಾಡದವನು ಗುರು, ನಡೆಯಿಂದ ಮಾತನಾಡುವವನು ಗುರು, ಬಾಯಿಂದ ಮಾತನಾಡುವವನಲ್ಲ. ಅವನನ್ನ ನೋಡಿದ್ರೆ ಕಲಿಬೇಕು, ಅವನ್ ಮಾತಾಡಿದ್ರೆ ಕಲಿಬೇಕು ಅಂತ. ಇಂಥವ್ರು ಎಷ್ಟು ಜನ ಬಂದು ಹೋದ್ರು ಪ್ಯಾಲೆಸ್ಗಳ ತರ ಕಟ್ಕೊಂಡು ಜೀವನನ ಬದುಕೋದು ಜೀವನ ಅಲ್ವೋ. ಇನ್ನೊಬ್ಬರಿಗೆ ಪಾಠ ಹೇಳುವವನು ಕೆಳಗಡೆ ನಡೀಬೇಕಾಗತ್ತೆ, ಕೆಳಗಡೆ ಮಲಗಬೇಕಾಗತ್ತೆ. ಅಷ್ಟು ದೊಡ್ಡ ವಿಶ್ವವಿದ್ಯಾಲಯ ಕಟ್ಟಿದಂತಹ ಮದನ ಮೋಹನ ಮಾಳವೀಯ, ಆತ ಇದ್ದ ಮನೆ ನೋಡಿ ನಿಮ್ಗೆ ಗೊತ್ತಾಗತ್ತೆ, ಗುಡಿಸಲಲ್ಲಿದ್ದ. ಹೋಗ್ಲಿ, ನಮ್ಮ ಹಳೆ ಕಾಲದ 1000 ವರ್ಷದ ಹಿಂದಿನ ಎಲ್ಲ ದೇವಸ್ಥಾನಗಳು ನಿಮ್ ಕಣ್ಣಿಗೆ ಬೀಳುತ್ತೆ. ಬೇಲೂರು ದೇವಸ್ಥಾನ ನೋಡು, ಹಳೆ ಬೀಡು, ಅಥವಾ ಎಷ್ಟೋ ಹಾಸನದಲ್ಲೇ 100 ದೇವಸ್ಥಾನಗಳು, ಈ ಪೂಜೆ ಇಲ್ಲದ ದೇವಸ್ಥಾನಗಳು ಇವತ್ತಿಗೂ ಇದೆ. ಆದ್ರೆ ಅವ್ರಿದ್ದ ಮನೆ ಒಂದು ತೋರಿಸ್ಬಿಡು, ಆ ರಾಜರಿದ್ದ ಮನೆ ಒಂದು ತೋರಿಸ್ಬಿಡು. ಅವ್ರು ದೇವಸ್ಥಾನಗಳನ್ನ ಚೆನ್ನಾಗಿ ಕಟ್ಟಿದ್ರು, ಸಾಮಾಜಿಕ ವಿಚಾರಗಳನ್ನ. ರಾಜರೇ ಸ್ವಂತ ಮನೆಗಳನ್ನೇ ಕಟ್ಕೋತಿರ್ಲಿಲ್ಲ, ಸೈನಿಕ ಹೆಂಗಿದ್ನ ಹಂಗ ಇದ್ಬಿಡ್ತಿದ್ರು ಅವರು. ಮತ್ತೆ 18ನೇ ಶತಮಾನ ಆದ್ಮೇಲೆ ಶುರು ಆಯ್ತು ಈ ಪ್ಯಾಲೆಸ್ಗಳು ಕಟ್ಟೋದು. ಅದು ನಾಚಿಕೆಗೇಡು, ಜನರ ದುಡ್ಡಲ್ಲಿ ಪ್ಯಾಲೆಸ್ ಕಟ್ತಾರನ. ವಿಧಾನಸೌಧ ಕಟ್ಟಬಹುದು, ಆದ್ರೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಆಗಿರೋರು ಗುಡಿಸಲಲ್ಲಿ ಇದ್ರು ಅದು ಆಶ್ಚರ್ಯವಿಲ್ಲ ಪಾಪ. ಯಾಕಂದ್ರೆ ವಿಧಾನಸೌಧ ಸಮಾಜಕ್ಕೆ ಸಂಬಂಧಿಸಿರೋದು. ಆದ್ರೆ ಅದರಲ್ಲಿ ಇರೋ ಮಿನಿಸ್ಟರ್ದು ಅಥವಾ ಯಾರದೇ ಆಗ್ಲಿ ವಿಧಾನಸೌಧಕ್ಕಿಂತ ದೊಡ್ಡ ಮನೆ ಇದ್ರೆ ಅವ್ರ ಮನೆಗಳೇ ಕಟ್ಕೊಳ್ಳಿ, ವ್ಯಾಪಾರಗಳು ಮಾಡ್ಕೊಂಡು ಸಮಾಜ ಸೇವೆ ಅನ್ನೋದೊಂದು ಫೀಲಿಂಗ್ ಕಣ. ಅದು ಸರ್, ನಾನು ನೀವು ಎಲ್ಲಿ ಸರ್ ವಾಸ ಆಗಿರೋದಂದ್ರೆ? ನಾವು ಮುಂಬೈಯಲ್ಲಿ ವಾಸ ಆಗಿದ್ದೀನಿ, ಒಂದು ಬಾಡಿಗೆ ಮನೆಯಲ್ಲಿ. ಹೌದಾ ಸರ್, ಅಂದ್ರೆ ಬೆಂಗಳೂರಲ್ಲಿ ಬೆಂಗಳೂರು ಹೋಗ್ತಾ ಇರ್ತೀನಿ, ಕಿತ್ತಡಿ ಅಂತ ಎಲ್ಲ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಓಡಾಡ್ತಾನೆ. ಬೆಂಗಳೂರು ಅಷ್ಟೇ ಅಲ್ಲ, ಭಾರತ ಎಲ್ಲ ಓಡಾಡ್ತಾನೆ. ಮನ್ಸು ಬಂದ್ರೆ ಅನೇಕ ಕಡೆ ಸುತ್ತಾಡಿದಾನೆ, ವಿಶ್ವ ಕೂಡ ಹೋಗಿದ್ದಾನೆ. ಆದ್ರೆ ದೇವರು ಕರ್ಕೊಂಡೋದ ಜಾಗಕ್ಕೆ ಹೋಗ್ತಾ ಇರ್ತಾನೆ, ಟೈಮ್ ಇಲ್ಲ, ಟೈಮ್ ಟೇಬಲ್ ಇಲ್ಲ. ನೋಡೋ, ಮನ್ಸು ಕ್ಲಾರಿಟಿ ಇರಬೇಕು, ಬೇಗ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದು. ನೀವು ಬದಲಾಗ್ಬೇಕು, ನೀವು ನಿಮ್ಮ ತಂದೆ ತಾಯಿ ಪೂಜಿಸ್ಬೇಕು. ಮತ್ತೆ ಓಕೆ, ಒಬ್ಬ ಹೇಳಿದಾನೆ ಅವ್ರ ಹತ್ರ ವೃಕ್ಷ ರಕ್ಷಾ ಮಾಡಿ ಅಂತ, ಮಾಡಿ ಅಷ್ಟೇ. ಅದನ್ನೇ ಅವನೇ ಇಲ್ಲ ಅಂತ ತಿಳ್ಕೊಂಡಾಗ ನಾಳೆ ಇವನೇನಾದ್ರೂ ತಪ್ಪಿ ಎಡವಿದ್ರೆ ನಿಮ್ಗೆಲ್ಲ ದುಃಖ ಆಗುತ್ತೆ. ಅನೇಕ ಸಂತರು ಬಂದ್ರು, ಇವಾಗ ಜೈಲಲ್ಲಿ ಇದ್ದಾರೆ ಕೆಲವರು. ಅಲ್ಲ, ಸಂತನಿಗೆ ರಾಜನಿಗಿಲ್ಲದ ಪ್ಯಾಲೆಸ್ ಸಂತನಿಗೆ ಯಾಕೋ, ಇವೆಲ್ಲ ತಪ್ಪಾಗ್ಬಿಡುತ್ತೋ. ಅಲ್ಲಿ ಜೀರ್ಣೋದ್ಧಾರ ಮಾಡೋಕೆ ಸಾಕಾಗದಷ್ಟು ದೇವಸ್ಥಾನಗಳು ಭಾರತದಲ್ಲಿ ಇರೋವಾಗ ಹೊಸ ಹೊಸ ಕಟ್ಟಡಗಳು ಕಟ್ಟಿ ಕಾಡುಗಳನ್ನು ಕೆಡುವುದು ಯಾಕಪ್ಪ, ಯೋಚನೆ ಮಾಡ್ರೋ. ಹೌದ್ ಸರ್. ಹೋಗಪ್ಪ,
ಯಾವಾಗ್ಲೂ ಅಲ್ಲ ಏನೋ ಸರ್. ಲೆಕ್ಕಾಚಾರ, ಹೈಕೋರ್ಟ್ ಲೆಕ್ಕಾಚಾರ ಕೇಳ್ತು, ಹಾ ಕೋಟಿ ಸಾವಿರಾರು ಕೋಟಿ ಸೆಲೆಕ್ಷನ್ ಆಗಿದೆ, ಅನುಮಾನ ಬೀಳ್ತಿಲ್ಲ. ಯಾಕೆ ಬೇಕೋ ಮರ ನೆಡದ್, ನೀನ್ ಹೇಳದೆ ಮರ ನೆಡ್ತಿದೀವಿ ಅಂತ, ಹಣ ಎಲ್ಲಿಂದ ಬಂತ ಹೇಳಿದ್ ನಿಮಗೆ? ಯಾರತ್ರ ಆದ್ರೂ ಕೇಳಿದ್ಯಾ ನೀನು? ಇಲ್ಲ, ಯಾರ ಹತ್ರನೂ ಮತ್ತೆ ಕೇಳಿಲ್ಲ. ಅದು ಅದು ಫೀಲಿಂಗ್. ಅದಕ್ಕೆ ಹೇಳಿದ್ದು ನಾವು ವೃಕ್ಷ ರಕ್ಷಕರು, ಮರ ಕೂಡ ಹಾಕೋದ್ ಬೇಡ, ಯಾಕಂದ್ರೆ ಹಣ ಕೂಡ ಖರ್ಚು ಮಾಡ್ಬಿಡಿ ನೀವು, ಬೇಕಾದ್ರೆ ವೃಕ್ಷ ರಕ್ಷಣೆ ಮಾಡ್ರು. ಒಂದು ಮಳೆ ತೆಗಿಯೋದಕ್ಕೆ ಏನಪ್ಪ ನಿಮಗೆ ನಮಗೆ ಹಣ ಬೇಕೇನಾ? ಇಲ್ಲ ಸರ್, ನಮ್ಮ ಅಟ್ಲೀಸ್ಟ್ ನಮ್ಮ ಆತ್ಮ ಸಂತೃಪ್ತಿಗೋಸ್ಕರ ಒಂದು ಸ್ಕ್ರೂ ಡ್ರೈವರ್, ಒಂದು ಕಟಿಂಗ್ ಪ್ಲೇಯರ್ ಖರೀದಿ ಮಾಡ್ಕೊಳಕ್ ಆಗಲ್ವೇನೋ ನಮ್ಗೆ? ಮಾಡ್ಬೋದು ಸರ್, ಖಂಡಿತ ಮತ್ತೆ ಮಾಡ್ಬೋದು. ಅದನ್ನ ಮಾಡಿ ನೀವು. ಏ ಮರಗಳು ಇವತ್ತು ಯಾವ ಯಾವ ಸಂತರು ಹಾಕಿದ್ದಾರೆ ಅಂತಲ್ಲ, ದೇವ್ರು ಹಾಕಿರೋ ಮರಗಳು, ದೇವ್ರು ಹಾಕಿರೋ ಮಳೆನೋ ಅದು, ಯಾವ ಸಂತರು ಸುರಿಸೋಕ್ ಆಗಲ್ವೋ? ನಾಳೆ ನಾವು ಮಳೆ ಸುರಿಸ್ತೀವಿ ಮೋಡಗಳಲ್ಲಿ, ಅದಕ್ಕೆ ಸಿಲ್ವರ್ ಖರ್ಚಾಗತ್ತೆ ಅಂತ ಎಲ್ಲ ಲೋಕ ಎಲ್ಲ ಸುತ್ತಿ ದುಡ್ಡು ಕಲೆಕ್ಟ್ ಮಾಡಿ ಮೋಡಗಳ ಮೇಲೆ ಸಿಲ್ವರ್ ಸುರಿದ ಮೇಲೆ ಇನ್ನು ಆರ್ಟಿಫಿಷಿಯಲ್ ಪ್ರಪಂಚದಲ್ಲಿ ಬದುಕೇನೋ ಪ್ರಯೋಜನ? ಬೇಡ ಹೌದು ಬಂಗಾರ. ಸರ್. ಅಲ್ಲ ಸರ್, ನಾದ್ರೂ ನಿಮ್ಮನ್ನೊಂದ್ಸಲ ಭೇಟಿ ಆಗ್ಬೇಕು ಅಂತ ಅಂದ್ರೆ ನನಗೆ ಇಷ್ಟ ತನಕ ಭೇಟಿ ಆಗ್ಬೇಕಂತ ಯಾರು ಅನ್ಕೊಂಡಿಲ್ಲ ಸರ್. ಹಾಗೆ ಯಾರನ್ನ ಅನ್ಕೋಬೇಡ, ನಿಮ್ಮನ್ನೊಂದ್ಸಲ ದಯವಿಟ್ಟು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಅವ್ರತ್ರ, ಯಾರನ್ನು ಭೇಟಿ ಆಗ್ಬೇಕು ಅನ್ಕೋಬೇಡ. ಅವ್ರತ್ರನ ದೇವ್ರ ಮನ್ಸು ಮಾಡಿದ್ರೆ ಭೇಟಿ ಮಾಡಿಸ್ತಾರೆ, ಆದ್ರೆ ನಾಳೆ ಮನುಷ್ಯ ಸಾಯೋವರೆಗೂ ಸರಿ ಸರಿಯಾಗಿ ಬದುಕಿದ್ದಾನೆ ಅಂದ್ರೆ ಮಾತ್ರ ಅವನು ಗುರುವಾಗಬಲ್ಲ. ಇನ್ನು ಟೈಮ್ ಇದೆ ಅಂತ, ಟೈಮ್ ಬಂದಾಗ ಅಲ್ಲಿವರೆಗೂ ಈ ಅಹೋರಾತ್ರ ಏನು ತಪ್ಪು ಮಾಡ್ಲಿಲ್ಲ ಅನ್ನೋದಾದ್ರೆ ಮಾತ್ರ ನೀವೇನಾದ್ರೂ ಆ ಗೌರವ ಕೊಡಿ. ಇಲ್ಲಿವರೆಗೂ ಒಬ್ಬ ಕಾಮನ್ ಫ್ರೆಂಡ್ ತರ ನೋಡಿ ಅಹೋರಾತ್ರನ. ಅಲ್ಲ ಸರ್, ಆದ್ರೂ ಕೂಡ ಒಂದ್ಸಲ ಭೇಟಿ ಆಗ್ಬೇಕು ಸರ್ ನಿಮ್ಮ. ಒದ್ದಿತೀನಿ ನಿನ್ಗೆ ಇವಾಗ ಸತ್ತೆ. ನೀವು ಒದ್ರು ಒದ್ರು ಪರವಾಗಿಲ್ಲ ಸರ್. ಇಲ್ಲ ಬಂಗಾರ, ನೀನ್ ಹಿಂಗೆಲ್ಲ ಮಾತಾಡ ನಿಮ್ಮನ್ನೆಲ್ಲ ದೂರ ಮಾಡ್ಬೇಕು. ಅದಕ್ಕೆ ಇವಾಗ ಒಬ್ಬಂಟಿ ಒಬ್ಬಂಟಿ ಅಂತ ಒದ್ದಾಡ್ತಾ ಇರೋದು. ಹತ್ರ ಅಲ್ಲ ಸೇರಿಸ್ಕೊಂಡ್ರೆ ನೀವೆಲ್ಲ ಎಮೋಷನಲ್ ಆಗ್ಬಿಡ್ತೀರಿ, ಅದು ತಪ್ಪಾಗ್ಬಿಡುತ್ತೆ ಬಂಗಾರು. ಏನು ಪ್ರಯೋಜನ ಇಲ್ಲ, ದೇವರು ಎಲ್ಲಿದ್ದಾನೆ ಮೇಲಿದ್ದಾನೆ ಅನ್ನುವುದನ್ನ ತೋರಿಸಿ ಆ ದೇವರಿಗೆ ನೀವು ಕನೆಕ್ಟ್ ಆಗಿ, ಮೊದಲು ನಿಮ್ಗೆ ಜನ್ಮ ಕೊಟ್ಟ ದೇವರು ತಾಯಿ, ತಾಯಿಯನ್ನ ರಕ್ಷಿಸ್ತಾ ಇರೋ ದೇವರು ತಂದೆ, ನಮ್ಮ ತಂದೆ ತಾಯಿ ಇಬ್ಬರನ್ನ ರಕ್ಷಿಸ್ತಾ ಇರೋ ಭೂಮಿ, ಚಂದ್ರ, ಸೂರ್ಯ, ಸೂರ್ಯನಿಗಿಂತ ಮೇಲೆ ಸೂರ್ಯನನ್ನೇ ಬೆಳಗಿಸುತ್ತಿರುವಂತಹ ಆ ಪರಮಾತ್ಮನನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋ, ಅದು ಬಿಟ್ಟು ಇನ್ನು ಯಾರೋ ಜನನ ನೀವು ನಂಬೋದಲ್ವೋ, ಜನ ನಿಮ್ಮನ್ನು ನಂಬೋ ತರ ನಿಮ್ಮಲ್ಲಿ ಗೌರವಾನ್ವಿತ ನಡೆ ಇರಬೇಕು. ಅದು ಸತ್ಯಸಂಧವಾದ ನಡೆ ಇರಬೇಕು, ಸತ್ಯವಂತವಾದ ನಡೆ ಇರಬೇಕು, ಪ್ರೀತಿ ಇರಬೇಕು ಪ್ರಾಣಿಗಳಲ್ಲಿ. ಇನ್ನೇನು PI ಎಲ್ಲ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ, ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅಂತ. ನೀವು ಆರಾಮಾಗಿ ಯಾವ ಪ್ರಾಣಿನ ಬೇಕಾದ್ರೂ ಕಾಪಾಡ್ಬಿಡ್ಬೋದು. ಈಗ್ಲೂ ನೀವು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕಾಪಾಡಿದ್ವಿ, ಸಸ್ಯಗಳಿಗೂ ಬದುಕುವ ಹಕ್ಕಿದೆ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಆರಾಮಾಗಿ ಕಾಲರ್ ಎತ್ಕೊಂಡು ಕಾಪಾಡ್ಬೋದು ಯಾರು ಕಡಿದಂಗೆ. ಅಲ್ಲ ಸರ್, ನಾನೊಂದು ಹೇಳೋದು ಕೇಳಿ ಸರ್. ನನ್ಗೆ ಒಂದ್ಸಲ ನಿಮ್ಮನ್ನು ಮೀಟೇ ಆಗ್ಲೇಬೇಕು ಸರ್, ಭೇಟಿ ಆಗ್ಲೇಬೇಕು. ಈ ರಾತ್ರಿ ಎಲ್ಲ ಹರಿಕತೆ ಹೇಳಿದ್ರೆ ರಾಮನಿಗೂ ಸೀತೆಗೂ ಸಂಬಂಧ ಕೇಳ್ತೀಯಲ್ಲೋ. ಇವ್ನು ಇನ್ನ ನೋಡೋಂತದ್ದು ಏನೂ ಇಲ್ಲ, ಇವ್ ವಿಡಿಯೋಗಳಲ್ಲಿ ಕ್ಲಿಯರ್ ಆಗಿ ಕಾಣ್ತೀನಲ್ಲ. ಅಲ್ಲ ಸರ್, ನೀವು ಎಲ್ಲಿ ಇದ್ರಂತ ಹೇಳಿದ್ರೆ ಸಾಕು ಸರ್, ನಾನು ಅಲ್ಲಿಗೆ ಬರ್ತೀನಿ. ನಾನೇನು ನಿಮ್ಮನ್ನ ಹಾಗೆ ಇದ್ ಮಾಡಲ್ಲ ಸರ್, ನಿಮ್ಗೆ ಏನು ತೊಂದರೆ ಕೊಡಲ್ಲ ನಾನು. ಆದ್ರೂ ದೇವ್ರು ಮೀಟ್ ಮಾಡಿಸ್ತಾರ ನೋಡು, ಕರೋನಾ ಹೋಗ್ಲಿ, ಕಿತ್ತಡಿಲಿ ಎಲ್ಲರೂ ಸೇರೋಣ. ಎಲ್ಲಿ ಸರ್? ಕಿತ್ತಡಿ ಅಂತ ನಾವು ಮಾಡ್ತೀವಿ ಕರ್ನಾಟಕದಲ್ಲಿ, ಎಲ್ಲರೂ ಅಂದ್ರೆ ಎಲ್ಲರೂ ಸಮಮನಸ್ಕರು ಸ್ವಶಕ್ತಿಯಿಂದ ಏನನ್ನು ಖರ್ಚು ಮಾಡದೆ ರೋಡುಗಳಲ್ಲೇ ಮಲಕೊಂಡು, ಸಮಾಜ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ನೀರು ಕುಡ್ಕೊಂಡು ನಡೆದಾಡೋ ಅಂತ ಒಂದು ಒಂದು 2 ದಿವಸದ ಕಾರ್ಯಕ್ರಮ ಇರುತ್ತೆ. ಅದ್ಯಾವಾಗ ಸರ್? ಮೋಸ್ಟ್ಲಿ ಅದು ಈ ಗೊತ್ತಿಲ್ಲ, ಅದಕ್ಕೇನು ಪ್ಲಾನ್ ಮಾಡೋದಿಲ್ಲ. ಹೇಳ, ಗೊತ್ತಾಗುತ್ತೆ ನಿನಗೆ ಫೇಸ್ಬುಕ್ ಅಲ್ಲೋ ಅಥವಾ ಎಲ್ಲ. ಓಕೆ ಸರ್, ನಾನು ನೋಡ್ತಾ ಇದ್ದೀನಿ. ಅಲ್ಲ, ನೋಡ್ತಾ ಇದ್ದೀನಿ ಸರ್. ಒಂದು ಅಪ್ಡೇಟ್ ಸಿಕ್ಕಿದ ತಕ್ಷಣ ನಾನು. ಕಿತ್ತಡಿ ಅಂದ್ರೆ ಎಲ್ಲಿ ಬರುತ್ತೆ? ಬೆಂಗಳೂರು ಪಕ್ಕ ಬರುತ್ತಾ? ಇಲ್ವ ಕಿತ್ತಡಿ ಅಂದ್ರೆ ಊರಲ್ವ ಅದು, ಅಡಿ ಅದೇ ಕಿತ್ತು ಅಡಿ ಇಡುವಂತಹ ಒಂದು ಕಾರ್ಯಕ್ರಮವನ್ನ ಕಿತ್ತಡಿ, ಕಿತ್ತು ಅಡಿ, ಅಡಿ ಕಿತ್ತು ಅಡಿ ಇಡು. ಯಾರಪ್ಪನ ಸ್ವತ್ತಲ್ಲ ಭೂಮಿ, ಹೆಜ್ಜೆ ಇಟ್ಟಷ್ಟೇ ಜಾಗ ನಮ್ಮದು. ನಾನು ಒಂದಡಿ ಇಟ್ರೆ ಆ ಜಾಗ ನಂದು, ಅದ್ ಬಿಟ್ರೆ ಮತ್ತೆ ಆ ಜಾಗ ನಂದಲ್ಲ, ಇನ್ನೊಂದಡಿ ಇಟ್ರೆ ಆ ಜಾಗ ನಂದು. ಈ ಜಗತ್ತು ಯಾರಪ್ಪನ ಸ್ವತ್ತಲ್ಲ, ನಾನು ಅಡಿ ಇಟ್ಟಷ್ಟೇ ಜಾಗ ನಂದಷ್ಟೇ ಅಂತ ಹೇಳುವ ಒಂದು ವಿಚಾರಧಾರೆ ಕಿತ್ತಡಿ. ಓಕೆ ಸರ್, ಅದು ಅಂದ್ರೆ ಯಾವ ಊರಲ್ಲಿ ಕಾರ್ಯಕ್ರಮ ಮಾಡೋದು ಸರ್? ಕರ್ನಾಟಕದಲ್ಲಿ ಅಥವಾ ಎಲ್ಲಾದ್ರೂ ಹೋಗ್ತಾ ಇರ್ತೀವಿ ಎಲ್ಲ ಕಡೆ, ಅದನ್ನ ಪ್ಲೇಸ್ ಎಲ್ಲ ನಿನಗೆ ತಿಳಿಯತ್ತೆ, ಅವಾಗ ಜಾಯಿನ್ ಆಗು.
ಓಕೆ ಸರ್, ಇವನ್ ಖಂಡಿತ. ಸಾಹಸ ಯಾಕೋ ಮಾಡ್ತೀಯ, ಅಲ್ಲಿ ಏನಾದ್ರು ಬಂದ್ರೆ ಈ ಜೂಜು ಮುಕ್ತ ಆಂದೋಲನದ ವಿಕಾರಿಗಳೆಲ್ಲ ಬಂದು ನಿನಗ್ ತೊಂದರೆ ಆಗ್ಬೋದು, ನೀನ್ ಯಾಕೆ ಬರ್ತೀಯ, ಇಂಥವ್ರ ಸಾಹಸ ಮಾಡ್ಬೇಡ ನೀನು. ಇಲ್ಲ ಸರ್, ನಾನು ಎಲ್ಲಾ ಎಲ್ಲಾ ತರ ಸಾಹಸ ಮಾಡಿ ಬಂದವನು ಸರ್. ಅದಕ್ಕೆ ನನಗೆ ಇವಾಗ ಒಂದು ನಿಮ್ಮ ವಿಡಿಯೋಸ್ ಎಲ್ಲ, ನಿಮ್ಮ ಮಾತೆಲ್ಲ ಕೇಳಿದ್ಮೇಲೆ ಲೈಫ್ ಅಲ್ಲೇ ನಾನು ಕ್ಲಿಯರ್ ಆಗ್ಬಿಟ್ಟೆ. ಅಂದ್ರೆ ಯಾವ ತರ ಬದುಕ್ಬೇಕು, ಯಾವ ತರ ನಾವು ನಡಿಬೇಕು, ಎಲ್ಲಾ ಒಂದು ಇದಾಗ್ತಾ ಇದೆ ನನ್ಗೆ. ನೀವು ಹೇಳಿದ ದಾರಿನಲ್ಲೇ ನಾನೀಗ ಬದುಕ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದು ಸರ್, ನಿಮ್ಮ ನಿಮ್ಮಿಂದ ಒಂದು ಯಾರಪ್ಪನ ಸ್ವತ್ತು, ಇವನೇನ್ ಸ್ವಂತದ್ದ, ಎಷ್ಟೋ ಓದಿರೋ ಅಂತಹ ಅದು ಅನುಭವದ, ಜೀವನದ ಅನುಭವದ ಸಾರ ಅದಷ್ಟೇ, ವಿನ ಇವರಪ್ಪನ ಗಂಟಲ್ಲ ಅದು. ಯಾರ್ದು ಆದ್ರೂ ಜಗತ್ತಲ್ಲಿ ಎಷ್ಟೋ ಆದ್ರೂ ಉಪನಿಷತ್ತುಗಳು ಬಿಟ್ಟೋಗಿದ್ದಾರೆ, ಋಷಿ ಮುನಿಗಳು ಎಷ್ಟೋ ವಿಚಾರಗಳು ಬಿಟ್ಟೋಗಿದ್ದಾರೆ ಎಷ್ಟೋ ಅವ್ರದ್ದು ಅಂತ. ವಿಚಾರ ಬಿಟ್ಟೋಗಿದ್ದಾರೆ ಸರ್. ಆದ್ರೆ ಯಾರು ಕೂಡ ಗೊತ್ತಿರೋ ವಿಚಾರನ ಇಷ್ಟು ಕ್ಲಿಯರ್ ಆಗಿ ಯಾರು ಹೇಳಿಲ್ಲ ಸರ್. ಅವ್ರ ಹತ್ರ ಒಬ್ರೆ ಸರ್ ಅದು ಹೇಳಿರೋದು. ತುಂಬಾ ಇದು ಈ ಆಡಿಯೋನ ಹಂಚ್ಕೋತೀನೋ, ಯಾಕಂದ್ರೆ ಇದರಲ್ಲಿ ತುಂಬಾ ವೃಕ್ಷಗಳ ಬಗ್ಗೆ ಅನೇಕರು ಕನ್ಫ್ಯೂಷನ್ ಇರುತ್ತೆ, ಕ್ಲಿಯರ್ ಆಗತ್ತೆ, ಓಕೆ ಹಂಚ್ಕೊಳ್ಳ. ಸರ್, ಓಕೆ ಸರ್, ಹಂಚ್ಕೊಳ್ಳಿ ಯಾರ ಖಂಡಿತ. ಮನಸ್ಸು ನೋವು ಮಾಡಿಲ್ಲ ತಾನೆ ಇದರಲ್ಲಿ? ಇಲ್ಲ ಸರ್, ಯಾರ ಮನಸ್ಸಲ್ಲಿ ನೋವು ಮಾಡಿಲ್ಲ. ನಾನು ನನ್ನ ಮನಸ್ಸಲ್ಲಿ ಇದ್ದದ್ದು ಹೇಳಿದ್ದೀನಿ, ನೀವು ನಿಮ್ಮ ಮನಸ್ಸಲ್ಲಿ ಇದ್ದಿದ್ರೆ ಹೇಳಿದ್ದೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಬಂಗಾರ, ಓಕೆ ಸರ್, ಒಳ್ಳೆಯದಾಯ್ತು. ಓಕೆ ಸರ್.